ಬೆಂಗಳೂರು ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಡಿ ಕೆ ಶಿವಕುಮಾರ್ ದುಸ್ಥಿತಿಯ ಆಡಳಿತ ಕರ್ನಾಟಕದಲ್ಲಿ ಇದೆ। ಈ ವರ್ಷ ನಡೆದ ಚಳವಳಿ ಹೋರಾಟ ಯಾವಾಗಲೂ ನಡೆದಿಲ್ಲ। ಜನರಿಗೆ ಮಾತು ಕೊಟ್ಟಂತೆ ಸರ್ಕಾರ ನಡೆದುಕೊಳ್ಳತಾ ಇಲ್ಲ। ನಾನು ಉಪಚುನಾವಣೆ ಕ್ಷೇತ್ರ ಸೇರಿದಂತೆ ರಾಜ್ಯ ಪ್ರವಾಸವನ್ನ ಮಾಡಿದ್ದೇನೆ। ಎಲ್ಲಾ ಕಡೆ ಬದಲಾವಣೆ ತರಬೇಕು ಅಂತ ಜನರಿಂದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ। ಜನರಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಬಹಳಷ್ಟು ಸಿಟ್ಟು ಇದೆ। ಇದನ್ನೆಲ್ಲ ನೋಡಿದ್ರೆ ನಾವು ಮೂರು ಕ್ಷೇತ್ರಗಳಲ್ಲೂ ಗೆಲ್ತೇವೆ। ಸಿಎಂ ಸೋಲಿನ ಭೀತಿ ಎದುರಾಗಲಿದೆ। ಈ ಚುನಾವಣೆಯಲ್ಲಿ ಹಣದಿಂದ ಸರ್ಕಾರಿ ನೌಕರರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ। ಜಾತಿ ಸಭೆಯನ್ನ ಮಾಡುತ್ತಿರುವಂತಹ ಸಿಎಂ ಮೇಲೆ ಕ್ರಮವನ್ನ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಅಂತ ಡಿಕೆಶಿ ಆಗ್ರಹಿಸಿದ್ರು। ಅಲ್ಲದೆ ಸಾರಿಗೆ ನೌಕರರ ಮುಷ್ಕರ ವಿಚಾರವಾಗಿ ಮಾತನಾಡಿದ ಡಿಕೆಶಿ ಸಾರಿಗೆ ನೌಕರರ ನೋವಿನ ಬಗ್ಗೆ ಸರ್ಕಾರ ಕರೆದು ಚರ್ಚಿಸಬೇಕು। ಆದರೆ ಯಾಕೆ ಈಗ ಸರ್ಕಾರಕ್ಕೆ ಪ್ರತಿಷ್ಠೆ ಬಂದಿದೆ? ಏನು ಮಂತ್ರಿಯೊಬ್ಬರು ಯಾವ ಕಾರಣಕ್ಕೂ ನಾವು ಮಾತನಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ। ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರೈವೇಟ್ನವರಿಗೆ ಮಾರುವ ಒಳಸಂಚು ನಡೆದಿದೆ। ಎಲ್ಲ ಕಂಪನಿಗಳನ್ನ ಎನ್ಡಿಎ ಸರ್ಕಾರ ಮಾರ್ತಾ ಇದೆ। ಈಗ ಕೆಎಸ್ಆರ್ಟಿಸಿ ಪ್ರೈವೇಟ್ನವರ ಕೈಗೆ ಕೊಡೋ ಸಂಚನ ಮಾಡ್ತಾ ಇದ್ದಾರೆ ಅಂತ ಡಿಕೆಶಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ। ಆದರೆ ಇಂಥ ಒಂದು ಪರಿಸ್ಥಿತಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿದೆ। ಇದರ ನಾನು ಹೇಳ್ತೀನಲ್ಲ, ಇಷ್ಟು ಇಂಥ ಒಂದು ಕೆಟ್ಟ ಸರ್ಕಾರ ಇನ್ನು ನಾನು ಹಿಂದೆ ಯಾವಾಗಲೂ ಕೂಡ ನೋಡಲಿಲ್ಲ। ಬೆಳಗಾಮಲ್ಲಿ ಸೆಷನ್ ನಡೆಸಬೇಕಾಯ್ತು, 2 ವರ್ಷ ಆಯಿತು। ಅಲ್ಲಿ ಜನ ರೈತರಿಗೆ ತೊಂದರೆ ಆಗ್ತದೆ, ಅಲ್ಲಿ ಪರಿಹಾರ ಕೊಡೋಕ್ಕಾಗಿಲ್ಲ ನಿಮ್ಮ ಕೈಲಿ, ಯಾವ ದುಡ್ಡು ಅಲ್ಲಿ ಅಲ್ಲೇನಾದ್ರು ಬೇಡಿಕೆ ಮಾಡ್ತಾರೆ ಅಂತ ಹೇಳಿ ಹಿಂದೆ ಒಬ್ಬ ಮಂತ್ರಿ ಅಲ್ಲಿಗೆ ನಾವು ಸಪರೇಟ್ ರಾಜ್ಯ ಮಾಡ್ತೀವಿ। ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಏನು ಮಲ್ಲೇಶ್, ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್, ಆಡಳಿತದ ಬಗ್ಗೆ ಸಾಕಷ್ಟು ಗಂಭೀರದ ಆರೋಪವನ್ನು ಮಾಡಿದ್ದಾರೆ। ಇದ್ರ ಬಗ್ಗೆ ಹೇಳೋದಾದ್ರೆ ರಮ್ಯಾ, ಮೊದಲಿಗೆ ಡಿಕೆ ಶಿವಕುಮಾರ್ ಅವರು ಕಳೆದ 15 ದಿನಗಳಿಂದ ಕರ್ನಾಟಕದ 3 ಉಪಚುನಾವಣೆಗಳಿಗೆ ಮೀಸಲಾಗಿದ್ರು, ಅದರಲ್ಲಿ ಪ್ರಚಾರಕ್ಕಾಗಿ ಅಲ್ಲಿಗೆ ಹೋಗಿದ್ರು। 15 ದಿನಗಳ ನಂತರ ಬೆಂಗಳೂರಿಗೆ ಬಂದಂತ ಡಿಕೆಶಿ ಅವರು ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು। ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ 3 ಅಂಶಗಳ ಕುರಿತಾಗಿ ಮಾತನಾಡಿದ್ರು। ಮೊದಲಿಗೆ ಮಸ್ಕಿ ಮತ್ತು ಬಸವ ಕಲ್ಯಾಣ ಬೆಳಗಾವಿ ಉಪಚುನಾವಣೆ ಬಗ್ಗೆ ಒಂದಾದ್ರೆ, ಇನ್ನೊಂದು ಅದರಲ್ಲಿ ಸರ್ಕಾರ ಈಗಾಗಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಆಗಿರ್ಬೋದು ಮತ್ತು ಇನ್ನುಳಿದ ಕ್ಷೇತ್ರಗಳನ್ನ ಖಾಸಗೀಕರಣ ಮಾಡ್ತಾ ಇದೆ, ಸರ್ಕಾರ ಅಧೋಗತಿಗೆ ತಗೊಂಡ್ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು। ಅದಾದ ನಂತರ ಕೊರೋನಾ ಮತ್ತು ಇನ್ನುಳಿದ ವಿಷಯಗಳ ಬಗ್ಗೆ ಸಮಗ್ರವಾಗಿ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಅಂತಾನೆ ಹೇಳ್ಬಹುದು। ಸರ್ಕಾರ ಕೊರೋನಾ ವಿಷಯದಲ್ಲಾಗಿರ್ಬೋದು ಮತ್ತು ಇನ್ನುಳಿದ ಕೆಎಸ್ಆರ್ಟಿಸಿ ಸಾರಿಗೆ ನೌಕರ ಮುಷ್ಕರದ ವಿಷಯದಲ್ಲಾಗಿರ್ಬೋದು ಖಂಡಿತವಾಗಿಯೂ ತಾತ್ಸಾರ ಮನೋಭಾವವನ್ನ ಬೆಳೆಸ್ಕೊಂಡಿದೆ, ಖಂಡಿತವಾಗಿಯೂ ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡ್ತಾ ಇದೆ। ಒಂದು ದಿನಕ್ಕೋರ್ನ ಕರೆದು ಚರ್ಚೆ ಮಾಡಿ ಸಭೆ ಮಾಡಿ ನಿಮ್ಮ ಯಾವೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮಾತನಾಡಿಲ್ಲ। ಇನ್ನೊಂದು ಕಡೆ ಕೊರೋನಾ ಕೂಡ ಜಾಸ್ತಿ ಆಗ್ತಾನೆ ಇದೆ, ನೈಟ್ ಕರ್ಫ್ಯೂ ಅಂತ ಅನ್ಸೈಂಟಿಫಿಕ್ ಮೆಥಡ್ಸ್ ಗಳನ್ನ ಫಾಲೋ ಮಾಡಿದ್ರೆ ಕೊರೋನಾ ಹೇಗ್ ತಾನೇ ತಡೆಯಕ್ಕೆ ಸಾಧ್ಯ ಅಂತ ಹೇಳಿದ್ರು। ಮತ್ತೆ ಇನ್ನೊಂದು ಕಡೆ ಬೆಳಗಾವಿ ಬೆಳಗಾವಿ ಮಸ್ಕಿ ಬಸವ ಕಲ್ಯಾಣ ಉಪಚುನಾವಣೆಗಳಲ್ಲಿ ಬಿಜೆಪಿಯವರು ಹಣ ಹಂಚ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು। ಈ ಬಗ್ಗೆ ಎಕ್ಸ್‌ಪ್ರೆಸ್ ಕನ್ನಡ ಕೂಡ ಸುದ್ದಿ ಬಿತ್ತರ ಮಾಡಿತ್ತು। ಈ ಬಗ್ಗೆ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರು ಈ ಎಲ್ಲಾ ವಿಷಯಗಳಿಗಾಗಿ ಹಣ ಹಂಚುತ್ತಾ ಇದ್ದಾರೆ, ಓಟು ರಾಜಕಾರಣ ಬಳಸ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ। ಇದರ ಬಗ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ದೂರು ನೀಡೋದಾಗಿ ಹೇಳಿದ್ದಾರೆ ರಮ್ಯಾ। ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ।